ಎಪಿಎಂಸಿ ಇಂದ ಪರವಾನಿಗೆ ಪಡೆಯದೆ ಹಾಗೂ ಪರವಾನಿಗೆ ನವೀಕರಿಸದೆ ಕದ್ದು ಮುಚ್ಚಿ ವ್ಯಾಪಾರ ಮಾಡುವ ವರ್ತಕರ ಅಂಗಡಿಗಳನ್ನು ಕಾನೂನು ರೀತಿಯಲ್ಲಿ ಮುಟ್ಟುಗೋಳು ಹಾಕಿಕೊಳ್ಳುವಂತೆ ಎಪಿಎಂಸಿ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷ ದಿನೇಶ್ ಮೇದು ಅವರು ಕಾರ್ಯದರ್ಶಿಗೆ ಸೂಚಿಸಿದರು ಪುತ್ತೂರಿನಲ್ಲಿ ನಡೆದಂತ ಎಪಿಎಂಸಿ ಸಾಮಾನ್ಯ ಸಭೆಯಲ್ಲಿ ಅವರು ಮಾತನಾಡಿದರು ಎಪಿಎಂಸಿ ಪ್ರಾಂಗಣದೊಳಗೆ ನಡೆಯುವಂತ ವ್ಯವಹಾರಕ್ಕಿಂತ ಅಧಿಕವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ವ್ಯವಹಾರ ನಡೆಯತಾ ಇದೆ ವರ್ತಕರು ಮನೆ ಮನೆಗೆ ಹೋಗಿ ಖರೀದಿಸುತ್ತಾ ಇದ್ದಾರೆ ಈ ರೀತಿ ಪರವಾನಿಗೆ ಪಡೆಯದೆ ವ್ಯಾಪಾರ ಮಾಡುತ್ತಾ ಇರೋದ್ರಿಂದ ನಮಗೆ ವ್ಯಾಪಾರ ಕುಂಠಿತ ಆಗಿದೆ ಅಂತ ಪ್ರಾಂಗಣದ ವರ್ತಕರಿಂದ ದೂರುಗಳು ಬಂದಿದೆ ಅಂತ ಅಧ್ಯಕ್ಷ ದಿನೇಶ್ ಮೇದು ಹೇಳಿದರು ಲೈಸೆನ್ಸ್ ಇಲ್ಲದೆ ವ್ಯವಹಾರ ಮಾಡಿ ಅವರಿಗೆ ಒಂದು 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 10 ದಿನದ ಅವಕಾಶ ಕೊಡುವ ಇವರು ಹೇಳಿದ ಇಶ್ಯೂ ಬೇರೆ ನಾನು ಹೇಳಿದ್ದು ಅಲ್ಲ ನೀವು ಹೇಳಿದೌದು ನಾನು ಎರಡು ವಿಷಯನ್ನ ಹೇಳಿದ್ದು ನೀವು ಹೇಳಿದ ವಿಷಯನ್ನು ಗೊತ್ತಾಯ್ತು ನನಗೆ ಯಾವುದು ಅಂತ ಹೇಳಿದ್ರೆ ಲೈಸೆನ್ಸ್ ಇಲ್ಲದೆ ವ್ಯವಹಾರ ಮಾಡುವವರು ಮತ್ತೊಂದು ಲೈಸೆನ್ಸ್ ಇದ್ದು ರಿನ್ಯೂವಲ್ ಮಾಡದೆ ವ್ಯವಹಾರ ಮಾಡುವವರು ಇದು ಎರಡನ್ನು ನಾನು ಮಾಧ್ಯಮದ ಮೂಲಕ ಹೇಳುವಂತ ವಿಚಾರ ಅಂತ ಒಂದು ಲೈಸೆನ್ಸ್ ಇದ್ದುಕೊಂಡು ವರ್ಷ ಪ್ರತಿ ರಿನ್ಯೂವಲ್ ಮಾಡದೆ ಬಾಕಿ ಆಗಿರುವಂತದ್ದು ಮತ್ತೊಂದು ಯಾವುದೇ ಲೈಸೆನ್ಸ್ ಇಲ್ಲದೆ ಗ್ರಾಮೀಣ ಭಾಗದಲ್ಲಿ ಬಹುತೇಕವಾಗಿ ಅಡಿಕೆ ವ್ಯಾಪಾರವನ್ನು ಮಾಡುತ್ತಾರೆ ಗ್ರಾಮೀಣ ಭಾಗದಲ್ಲಿ ನೋಡಿ ಅಂಗಡಿ ಇಲ್ಲದೆ ಅವರು ಡೈರೆಕ್ಟ್ ಮನೆಯಿಂದ ಡೈರೆಕ್ಟ್ ಮಾಡುವಂತದ್ದು ಕಾನೂನು ಅದಕ್ಕೆ ಅಂಗಡಿ ಇರುವುದಿಲ್ಲ ಕಾರ್ಯದರ್ಶಿ ಅವರು ನಾವೀಗ ಇನ್ನು ಎಪಿಎಂಸಿ ಉಪಾಧ್ಯಕ್ಷ ಮಂಜುನಾಥ್ ಎನ್ಎಸ್ ಸದಸ್ಯರಾದ ಬುಡಿಯಾರ್ ರಾಧಾಕೃಷ್ಣ ರೈ ಬಾಲಕೃಷ್ಣ ಬಾಣಜಾಲು ಹಾಗೂ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಸಭೆಯ ಕೊನೆಯಲ್ಲಿ ಕೃಷ್ಣೈಕ್ಯರಾದ ಪೇಜಾವರ ಶ್ರೀಗಳಿಗೆ ಶ್ರದ್ಧಾಂಜಲಿಯನ್ನು ಕೂಡ ಅರ್ಪಿಸಲಾಯಿತು